परिवहन मंत्री लक्ष्मण सवदी यांनी परिवहन कर्मचाऱ्यांमध्ये झालेल्या बैठकी दरम्यान 10 पैकी 9 मागण्यांना मान्यता मिळून बस संच सुरू करण्यासाठी नोकर घटकाचे अध्यक्ष बेंगळूरमध्ये होत असलेल्या आंदोलन स्थळी जाऊन संप पुढे चालू ठेवावा असे सांगितल्यानंतर या पार्श्वभूमीवर सोमवारी बेळगाव केंद्रीय बसस्थानकातून पोलीस बंदोबस्तात रामदुर्गला पहिली बस सुरू करण्यात आली आहे. गेल्या 4 दिवसांपासून परिवहन कर्मचाऱ्यांना सरकारी नोकर म्हणून तसेच विविध 10 मागण्या पुढे ठेवून परिवहन कर्मचारी संप सुरू ठेवल्याने जिल्ह्यातील खासगी वाहनधारक प्रवाशांकडून जास्त रक्कम आकारत असल्याने नागरिक संताप व्यक्त करत आहेत. या दरम्यान बस प्रवास सुरू करण्यासाठी KSRTC बसमध्ये 2 पोलिसांना तैनात करण्यात आले आहे. बेळगाव बस स्थानकावर निदर्शनावेळी वापरलेल्या वस्तूंना पोलिसांनी परिवहन अधिकाऱ्यांनी हटवले आहेत. कर्तव्यक्के नाव मरळता इदीवि, आदरे नाव कर्तव्यक्के आत्मसंतोषदिंद मरळता इल्ल. नम्मल्लि अतृप्ति इदे, नावु यावदे रीतियागि पूर्ण फलवन्नु पडिल इल्ल. नावु 3 दिन मुष्करवन्नु माडिद्वि, 12 बेडिकेगळोंदिगे माडिद्वि. नम्म प्रथम बेडिके आगिद्दु नावु सारिगे नौकरु सरकारि नौकरु आगबेकु अन्नोदित्तु. आदरे नम्म मूल बेडिकेयन्नु तिरस्कार माडि उळिद 9 बेडिकेगळिगे अवरु अस्तु अंदिद्दारे. अदरल्लि 7 बेडिकेगळु समंजसवागिदवे, अवु नमगे तृप्ति तंदिदे. आदरे 8ने बेडिके ನಮ್ಮ ವೇತನ ಪರಿಷ್ಕರಣೆ ಬಗ್ಗೆ, ವೇತನ ಪರಿಷ್ಕರಣೆಯನ್ನು 6ನೇ ವೇತನ ಆಯೋಗಕ್ಕೆ ವಿಲೀನಗೊಳಿಸಿ ಅಂತ ನಾವು ಕೇಳ್ಕೊಂಡಿದ್ವಿ. ಆದರೆ ಅದನ್ನ ಅದರ ಸಾಧಕ ಪಾತ್ರಗಳನ್ನ ಪರಿಶೀಲಿಸಿ ನಮ್ಮ ಬೊಕ್ಕಸದ ಪರಿಸ್ಥಿತಿಯನ್ನು, ಆರ್ಥಿಕ ಪರಿಸ್ಥಿತಿಯನ್ನು ಮನಗಂಡು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮಗೆ ಯಾವುದೇ ಸ್ಪಷ್ಟ ನಿಲುವು ಸಿಕ್ಕಿಲ್ಲ. ಆದರೂ ಸಹ ಕರ್ನಾಟಕದ ಜೀವನಾಡಿಯಾಗಿರ್ತಕ್ಕಂಥ ಸಾರಿಗೆ ಸಂಸ್ಥೆಯಿಂದ ನಾವು ಎಸೆನ್ಷಿಯಲ್ ಸರ್ವಿಸ್, ಅಗತ್ಯ ಕರ್ತವ್ಯ ನಿರ್ವಹಿಸತಕ್ಕಂಥ ಸಾರಿಗೆ ಸಿಬ್ಬಂದಿಗಳಾಗಿರೋದ್ರಿಂದ ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹಾಗೂ ನಮ್ಮ ಒಕ್ಕೂಟದ ಅಧ್ಯಕ್ಷ ಆಗಿದ್ದ ಆರ್ ಚಂದ್ರು ಅವರ ಆದೇಶದ ಮೇರೆಗೆ ಫ್ರೀಡಂ ಪಾರ್ಟಿನಲ್ಲಿ ಏನಿವತ್ತು ಸಭೆ ನಡೀತು ಆ ಸಭೆಯಲ್ಲಿ ಪ್ರಕಟಗೊಂಡಂತೆ ನಾವು ಮುಷ್ಕರವನ್ನು ವಾಪಸ್ ಪಡಿತಾ ಇದ್ದೀವಿ. ನಾವು ನಮ್ಮ ಕರ್ತವ್ಯಗಳು ತೆರಿತಾ ಇದ್ದೀವಿ. ನಾವು ನಮಗೆ ಸಹಕಾರ ಮಾಡಿದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ವರದಿ ಮಿತ್ರರಿಗೂ ಹಾಗೂ ಆರಕ್ಷಕ ದಳದವರಿಗೂ ಹಾಗೂ ರೈತ ಸಂಘಕ್ಕೂ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದ ಜೊತೆಗೆ ಇದೇ ರೀತಿಯಾಗಿ ನಾವು ನಮಗೆ ಸಪೋರ್ಟ್ ಮಾಡಿ. ನೀವು ದಯವಿಟ್ಟು ನಮಗೆ ಕರ್ನಾಟಕ ರಕ್ಷಣಾ ವೇದಿಕೆಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮಗೆ 6ನೇ ವೇತನ ಆಯೋಗ ಜಾರಿ ಮಾಡಿ ಯಾವ ರೀತಿಯಲ್ಲಿ ನಮಗೆ ವೇತನ ಪರಿಷ್ಕರಣೆ ಆಗುತ್ತದೆ, ವೇತನ ಪರಿಷ್ಕರಣೆ ಆದ ನಂತರ 6ನೇ ವೇತನ ಆಯೋಗನ ಏನು ನಮಗೆ ರಾಜ್ಯ ಸರ್ಕಾರವು ಪಾವತಿಸುತ್ತದೋ ಇಲ್ಲ ನಮ್ಮಿಂದಲೇ ನಮ್ಮ ಒಂದು ಸಾರಿಗೆ ನಿಗಮದಿಂದಲೇ ನಮಗೆ ವೇತನ ಪಾವತಿಯಾಗ್ತದೆ ಅನ್ನೋದು ಸ್ಪಷ್ಟ ನಿರ್ದೇಶನಗಳು ನಮಗೆ ಬೇಕು. ನಮ್ಮಲ್ಲಿ ಈಗ ನಾವು ತಂದಂಥ ಆದಾಯ ವ್ಯವಸ್ಥೆ ಕೋಫಾಡಿಯಲ್ಲಿ ನಮ್ಮ ಬೊಕ್ಕಸಕ್ಕೆ ಜಮೆ ಆಗ್ತಾ ಇತ್ತು. ಇನ್ನು ಮುಂದೆ ಅದು ನೇರವಾಗಿ ಏನಾದರೂ ಸರ್ಕಾರದ ಬೊಕ್ಕಸಕ್ಕೆ ಜಮೆ ಆಗ್ತಿದೆಯೋ, ಸರ್ಕಾರ ನಮ್ಮಲ್ಲಿ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮಗೆ ವೇತನ ತಾರತಮ್ಯ ನೀಗಿಸ್ತಾರೆ ಅನ್ನೋ ಸ್ಪಷ್ಟ ನಿಲುವುಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸಬೇಕಂತ ಹೇಳ್ತಾ ನಮ್ಮ ಉಷ್ಕಾರವನ್ನು ವಾಪಸ್ ಪಡೆದು ನಾವು ನಮ್ಮ ಕರ್ತವ್ಯಕ್ಕೆ ತೆರಳ್ತಾ ಇದೀವಿ. ಧನ್ಯವಾದಗಳು. ಪ್ರವಾಶಾಂಮಧ್ಯೆ ಸಂಪ ಪುಕಾರಲೆಲ್ಲಂಪೈಕಿ ಕೋರಿ ನಾಹಿ ಯಾಚಿ ಶಹಾನಿಶಾ ಕರುಣ್ ಪೊಲೀಸ್ ಸಾನಿ ಪ್ರವಾಶಾಂನ ಅನುಕೂಲತಾ ಕರುಣ್ ದಿಲೆ ಆಹೆ.